ಓಂ ಶ್ರೀಮುಕ್ತಿ ನಮಃ ಕೆಲವರು ಎದುರಿಗೆ ಬಂದು ನಿಂತಾಗ ಒಂದು ತರಹ ಆಕರ್ಷಣೆ ಇರುತ್ತೆ ಆಕರ್ಷಣೆ ಯಾವಾಗ ನಮ್ಗೆ ಉಂಟಾಗ್ತಕ್ಕಂಥದ್ದು ಅಂದ್ರೆ ಕಣ್ಣು ಕಣ್ಣು ಎರಡು ಒಂದು ದೃಷ್ಟಿ ಸೇರಿದಾಗ ಆ ಕಣ್ಣಿನ ದೃಷ್ಟಿಯಲ್ಲಿ ಒಳ್ಳೆಯ ಆಕರ್ಷಣೆ ಬರಬೇಕು ಅಂದ್ರೆ ಕಣ್ಣು ಆಕರ್ಷಕವಾಗಿರ್ಬೇಕು ಮುಖದಲ್ಲಿ ಕಣ್ಣು ಬಹಳ ತುಂಬಾ ಆಕರ್ಷಣೀಯವಾಗಿ ಕಾಣುವಂತಹ ಒಂದು ಅಂಗ ಎಷ್ಟೋ ಜನ ಹಿಂದೆ ಎಲ್ಲ ಕಾಂಟೆಸ್ಟ್ಗಳು ಬರೋದು ಪುಸ್ತಕಗಳಲ್ಲಿ ಮ್ಯಾಗಝೀನ್ಗಳಲ್ಲಿ ಬರೀ ಕಣ್ಣನ್ನ ಮಾತ್ರ ಕೊಟ್ಬಿಟ್ಟು ಇದ್ಯಾರದು ಈ ಕಣ್ಣನ್ನ ಗುರುತಿಸಿ ಇಷ್ಟು ಪ್ರೈಸ್ ಕೊಡ್ತೀವಿ ಅಂತ ಅಂದ್ರೆ ಕಣ್ಣಿಗೆ ಅಷ್ಟು ಶಕ್ತಿ ಇದೆ ಕಣ್ಣೇ ಒಬ್ಬ ವ್ಯಕ್ತಿಯ ರೂಪವನ್ನೇ ಹಿಡಿದು ತೋರಿಸುವಂತಹ ಶಕ್ತಿ ಕಣ್ಣಿಗೆ ಇದೆ ಅದೇ ಕಣ್ಣು ನಿಸ್ತೇಜವಾದಾಗ ಅಥವಾ ಕಣ್ಣಿನ ಸುತ್ತಲೂ ಕಪ್ಪು ವರ್ತುಲಗಳಿದ್ದಾಗ ಕಣ್ಣು ಆಕರ್ಷಣೀಯವಾಗಿ ಕಾಣ್ತಾ ಇಲ್ಲ ಅಂದಾಗ ಮುಖವೇ ನಿಸ್ತೇಜವಾಗಿ ಕಾಣತ್ತೆ ಹಾಗಾಗಿ ಮುಖದಲ್ಲಿ ಕಾಣುವಂತಹ ಪ್ರತಿಯೊಂದು ಅಂಗಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಮಹತ್ವ ಇರುತ್ತೆ ಆ ನಿಟ್ಟಿನಲ್ಲಿ ನೋಡುವಾಗ ಈ ಕಣ್ಣು ಸುತ್ತಲೂ ಬರ್ತಕ್ಕಂತಹ ಈ ಕಪ್ಪು ವರ್ತುಲಗಳು ಒಂದು ರೀತಿಯ ಏನೋ ಅನಾರೋಗ್ಯಕರವಾಗಿರ್ತಕ್ಕಂತಹ ಮುಖ ಅನ್ನೋದನ್ನ ಸೂಚಿಸುತ್ತೆ ಹಾಗಾಗಿ ಈ ಕಣ್ಣಿನ ಸುತ್ತ ಕಪ್ಪು ವರ್ತುಲಗಳು ಬರೋದಿಕ್ಕೆ ಕಾರಣಗಳು ನಾನಾ ಅದರಲ್ಲಿ ಚಿಂತೆ ಆಗಿರ್ತಕ್ಕಂಥದ್ದು ಮನಸ್ಸು ಯಾವಾಗಲೂ ಕೂಡ ಗೊಂದಲದಲ್ಲಿ ಇರತಕ್ಕಂಥವ್ರು ಅಥವಾ ಸರಿಯಾಗಿ ನಿದ್ದೆಯನ್ನ ಮಾಡದೇ ಇರುವಂಥವ್ರು ಯಾವಾಗಲೂ ಆತಂಕದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಈ ತರಹ ಅನೇಕ ಸಮಸ್ಯೆಗಳಿರುವಂತವ್ರಿಗೆ ಕಣ್ಣಿನ ಸುತ್ತ ಕಪ್ಪು ವರ್ತುಲಗಳು ಬರುವಂತಹ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಅನುವಂಶೀಯವಾಗಿ ಕೂಡ ಈ ಸಮಸ್ಯೆ ಬರುತ್ತೆ ಹಾಗಾಗಿ ಇದನ್ನ ಪರಿಹರಿಸ್ಕೊಳ್ಳಕ್ಕೆ ನಮಗೆ ಸುಲಭವಾದಂತಹ ಮಾರ್ಗ ಇಲ್ಲವೇ ಖಂಡಿತ ಇದೆ ನಾವು ಕಂಡುಕೊಳ್ಬೇಕಷ್ಟೇನೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಎಲ್ಲವೂ ಸಿಗತ್ತೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಅಂತಹದ್ರಲ್ಲಿ ಈ ಒಂದು ಸಮಸ್ಯೆಗೆ ತುಂಬಾ ಸರಳ ಪರಿಹಾರ ಇದೆ ಬಹಳ ಸುಲಭವಾಗಿ ಮಾಡ್ಕೊಳ್ತಕ್ಕಂಥದ್ದು ಇದಕ್ಕೆ ಬೇಕಾಗುವಂಥದ್ದು ಕೇವಲ ಎರಡೇ ಪದಾರ್ಥ ಯಾವುದಾ ಪದಾರ್ಥ ಜಾಯಿಕಾಯಿ ಅಥವಾ ನಟ್ ಮೆಗ್ ಅಂತ ಕರಿತೀವಿ ಈ ಜಾಯಿಕಾಯಿ ಮತ್ತೆ ಹಸಿ ಹಾಲು ಎರಡನ್ನ ಇಟ್ಕೊಂಡ್ರೆ ಈ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗತ್ತೆ ಈ ಜಾಯಿಕಾಯಿ ಒಂದು ವಿಶೇಷವಾದಂತಹ ಒಂದು ದ್ರವ್ಯ ಇದು ಬರೀ ಕೇವಲ ಮುಖದ ಸೌಂದರ್ಯ ಅಷ್ಟೇ ಅಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಬೇಕಾದಷ್ಟು ಔಷಧೀಯ ಗುಣಗಳು ಇರತಕ್ಕಂತಹ ಒಂದು ಕಾಯಿ ಇದು ಈ ಕಾಯಿಯನ್ನ ಬಳಸಿ ಬೇಕಾದಷ್ಟು ಸಮಸ್ಯೆಗಳನ್ನ ನಿವಾರಣೆಯನ್ನು ಕೂಡ ಮಾಡ್ಕೊಳ್ಬಹುದು ಯಾರಿಗಾದ್ರೂ ತುಂಬಾ ಭೇದಿ ಆಗ್ತಾ ಇದೆ ಅಂದ್ರೆ ಜಾಯ್ಕಾಯಿಯನ್ನ ಚೆನ್ನಾಗಿ ತೆಗೆದು ಬಿಟ್ಟು ಅರ್ಧ ಚಮಚ ಗಂಧ ಕುಡ್ಸಿದ್ರೆ ಆ ಭೇದಿ ಆಗುವಿಕೆ ತಗ್ಗಿ ಹೋಗುತ್ತೆ ಮತ್ತೆ ಯಾರಿಗಾದ್ರೂ ತುಂಬಾ ನಿದ್ರಾಹೀನತೆಯಂತಹ ಸಮಸ್ಯೆ ಇದ್ದು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಜಾಯಿಕಾಯಿಯನ್ನ ಸೇವನೆ ಮಾಡೋದ್ರಿಂದ ಒಳ್ಳೆಯ ಅದ್ಭುತವಾಗಿ ನಿದ್ದೆ ಬರುತ್ತೆ ಈ ರೀತಿ ಇನ್ನು ಬೇಕು ಆದಷ್ಟು ಔಷಧಿಯ ಗುಣಗಳು ಇದೆ ಈಗ ಅದು ಅಪ್ರಸ್ತುತ ಈಗ ನಾವು ಹೇಳ್ತಾ ಇರ್ತಕ್ಕಂತ ವಿಚಾರ ಕಣ್ಣಿನ ಸುತ್ತ ಬರ್ತಕ್ಕಂತಹ ಈ ಕಪ್ಪು ವರ್ತುಳಗಳನ್ನ ಹೋಗಿಸ್ಕೊಳ್ಳೋದಿಕ್ಕಾಗಿ ಇದನ್ನ ಹೋಗಿಸ್ಕೊಳ್ಳೋದಿಕ್ಕೆ ಹಾಲಿನಲ್ಲಿ ತೆಗೆದು ಗಂಧವನ್ನ ರಾತ್ರಿ ಮಲಗುವಾಗ ಕಣ್ಣು ಸುತ್ತ ಇದನ್ನ ಹಚ್ಚಿ ಮಲಗ್ತಾ ಬರ್ಬೇಕು ಪ್ರತಿನಿತ್ಯ ಮಾಡ್ಕೊತಾ ಬನ್ನಿ ಕ್ರಮೇಣ ಏನಾಗತ್ತೆ ಅಂದ್ರೆ ಆ ಮೇಲ್ಗಡೆ ಇರ್ತಕ್ಕಂತಹ ಕಪ್ಪು ಛಾಯೆ ಇರುವ ಚರ್ಮ ನಿಧಾನವಾಗಿ ಸುಲಿದು ಹೋಗತ್ತೆ ಒಳಗಡೆ ಇರ್ತಕ್ಕಂತಹ ಒಳ್ಳೆಯ ತಿಳಿ ಬಣ್ಣ ಇರತಕ್ಕಂತಹ ಬಿಳುಪಾದ ಹೊಸದಾದ ನಯವಾದ ಚರ್ಮ ಹೊರಕ್ಕೆ ಬರುತ್ತೆ ಆಗ ನೋಡೋದಿಕ್ಕೆ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಮುಖದ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳೋದಿಕ್ಕೆ ಮುಖದಲ್ಲಿ ಏನಾದರೂ ಕೂಡ ಚರ್ಮದಲ್ಲಿ ಹೊರಗಡೆ ಧೂಳಿನಿಂದ ಉಂಟಾಗ್ತಕ್ಕಂತಹ ಸೋಂಕುಗಳಿದ್ರೆ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಿಕ್ಕೆ ಮುಖದಲ್ಲಿ ಕಲೆಗಳೇನಾದ್ರು ಇದ್ರೆ ಅದನ್ನು ಹೋಗಲಾಡಿಸ್ಕೊಳ್ಳೋದಿಕ್ಕೆ ಪಿಗ್ಮೆಂಟೇಶನ್ ಏನಾದ್ರು ಇದ್ರೆ ಅದನ್ನು ಹೋಗಲಾಡಿಸ್ಕೊಳ್ಳೋದಿಕ್ಕೆ ಇದಕ್ಕೆ ಕೂಡ ನೀವು ಇದನ್ನೇ ಬಳಕೆಯನ್ನ ಮಾಡಬಹುದಾಗಿದೆ ಹಾಗಾಗಿ ಜಾಯಿ ನಾವು ಉಪಯೋಗ ಮಾಡಿ ಮುಖದ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬಹುದು ಕಲೆ ರಹಿತವಾದ ಮುಖವನ್ನು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಕೆಲವೊಮ್ಮೆ ಮುಖದ ಬಣ್ಣ ತಿಳಿಯಾಗಿ ಸ್ವಲ್ಪ ಕಪ್ಪು ಛಾಯೆ ಇರತಕ್ಕಂಥವ್ರು ಸ್ವಲ್ಪ ತಿಳಿಯಾದ ಬಣ್ಣವನ್ನು ಹೊಂದೋದಿಕ್ಕೆ ಕೂಡ ಸಾಧ್ಯವಾಗುವಂತೆ ಇದೆ ಹಾಗಾಗಿ ಈ ಒಂದು ಸುಲಭ ಸರಳ ಮನೆ ಮದ್ದನ್ನ ಮಾಡಿಕೊಳ್ಳಿ ಕಣ್ಣನ್ನು ಆಕರ್ಷಣೀಯವಾಗಿ ಕಾಣುವಂತೆ ಮಾಡಿಕೊಳ್ಳಿ ಮತ್ತೆ ಮುಖದ ಒಂದು ಚರ್ಮವನ್ನು ಕೂಡ ವೃದ್ಧಿಸಿಕೊಳ್ಳಿ ಇನ್ನೂ ನೀವು ಯಾಕೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮನ್ನ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಆಗಿಂದಾಗ್ಗೆ ವಾರದಲ್ಲಿ ವಾರದಲ್ಲಿ ಬೇಕಾದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಎಲ್ಲವನ್ನು ಕೂಡ ಮೊದಲು ನೀವೇ ನೋಡಿ ಮೊದಲು ನೀವೇ ಮಾಡ್ಕೊಳ್ಳಿ ಮೊದಲು ನೀವೇ ಸಮಸ್ಯೆಯನ್ನು ಪರಿಹಾರವನ್ನ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ